ನಮಸ್ಕಾರ. ನಿನ್ನ ಹವಾಮಾನ ವರದಿ ಪ್ರಕಾರ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ, ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆ ಬರಬೇಕಿತ್ತು. ಅತ್ಯಧಿಕ ಮಳೆ ಚಿತ್ರದುರ್ಗ ಜಿಲ್ಲೆ ಬಿದುರ್ಗದಲ್ಲಿ 7 ಸೆಂಟಿಮೀಟರ್ ಬರಬೇಕಿತ್ತು. ಕೊಡಗು ಜಿಲ್ಲೆ ನಂಬಾಪುರಿನಲ್ಲಿ 6 ಸೆಂಟಿಮೀಟ್ರು, ಹಾವೇರಿ ಜಿಲ್ಲೆ ರಾಣಿಬೆನ್ನೂರಲ್ಲಿ 3 ಸೆಂಟಿಮೀಟ್ರು, ಉತ್ತರ ಕನ್ನಡ ಜಿಲ್ಲೆ ಕುಮತಾನಲ್ಲಿ 1 ಸೆಂಟಿಮೀಟ್ರು, ಬೆಂಗಳೂರು ಮತ್ತು ಸುತ್ತಮುತ್ತಲಲ್ಲಿ 1 ಸೆಂಟಿಮೀಟರ್ ಮಳೆ ಮಾತನಾಡಿತ್ತು. ರಾಜ್ಯದಲ್ಲಿ ಅತ್ಯಧಿಕ ಗರಿಷ್ಠ ಉಷ್ಣಾಂಶ ರಾಯಚೂರಲ್ಲಿ 39.8°C ಬಂದಿತ್ತು. ಈ ಗರಿಷ್ಠ ಉಷ್ಣಾಂಶ ಮುಂದಿನ 2 ದಿನಗಳಿಗೆ ಕರಾವಳಿಯಲ್ಲಿ ಕೆಲವು ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಂದೆರಡು ಕಡೆ ವಾಡಿಕೆಯಿಂದ 2-3°C ಹೆಚ್ಚು ಬದಲಾಗುವ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಲ್ಲಿ ಈ ಗರಿಷ್ಠ ಉಷ್ಣಾಂಶದಲ್ಲಿ ಹೆಚ್ಚು ಬದಲಾವಣೆ ಇರುವ ಸಾಧ್ಯತೆ ಇದೆ. ಅಂದರೆ ಇದು ವಾಡಿಕೆಯ ಪಕ್ಕನೇ ಇರುವ ಸಾಧ್ಯತೆ ಇದೆ. ಇವತ್ತಿನ ವಾತಾವರಣ ಮುಖ್ಯ ವಿದ್ಯಮಾನಗಳು, ನಿನ್ನೆ ನೋಡಿದಂತಹ ಟ್ರಫ್ ಅಂತದ್ದು ಇವತ್ತು ಆಗ್ನೇಯ ಮಧ್ಯಪ್ರದೇಶದಿಂದ ವಿದರ್ಭ ಉತ್ತರ ಒಳನಾಡು ಮೂಲಕ ಕರಾವಳಿವರೆಗೂ ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ ಹಾದುಹೋಗಿದೆ. ಮುಂದಿನ 5 ದಿನಗಳಿಗೆ ರಾಜ್ಯಕ್ಕೆ ಮಳೆಯ ಮುನ್ಸೂಚನೆ. ದಕ್ಷಿಣ ಒಳನಾಡಿಗೆ 20, 4 ಮತ್ತು 29 ತಾರೀಕು ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. 27 ಮತ್ತು 28 ತಾರೀಕು ಒಂದೆರಡು ಕಡೆ ಮಳೆ ಆಗುವ ಸಾಧ್ಯತೆ ಇದೆ. ಕರಾವಳಿಗೆ ಇವತ್ತು ಕೆಲವು ಕಡೆ, ನಾಳೆಯಿಂದ 4 ದಿನಗಳಿಗೆ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿಗೆ ಇವತ್ತು, ನಾಳೆ, 28 ಮತ್ತು 29 ತಾರೀಕು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. 27ನೇ ತಾರೀಕು ಸಾಮಾನ್ಯವಾಗಿ ಒಡಹೈವೆ ಮುಂದುವರಿಯುತ್ತದೆ. ದಕ್ಷಿಣ ಒಳನಾಡಿಗೆ ಇವತ್ತಿಂದ 5 ದಿನಗಳಿಗೆ, ಕರಾವಳಿಗೆ ಇವತ್ತು, 27 ಮತ್ತು 28ನೇ ತಾರೀಕು, ಉತ್ತರ ಒಳನಾಡಿಗೆ ಇವತ್ತು ಮತ್ತು 29ನೇ ತಾರೀಕು ಒಂದೆರಡು ಕಡೆ ಗುಡುಗು ಮಿಂಚು ಸಹಿತ ಮಳೆಯ ಮುನ್ನೆಚ್ಚರಿಕೆಯೂ ನೀಡಲಾಗಿದೆ. ಭಾರಿ ಮಳೆ ಮುನ್ನೆಚ್ಚರಿಕೆ ಏನೂ ಇಲ್ಲ. ನಿನ್ನೆ ಬೆಂಗಳೂರು ನಗರದಲ್ಲಿ ಗರಿಷ್ಠ ಉಷ್ಣಾಂಶ 32 ಇತ್ತು, ಕನಿಷ್ಠ 21.5, 1.4 mm ಮಳೆ ಬದಲಾಗಿತ್ತು. March 1ನೇ ತಾರೀಕಿಂದ ಇವತ್ತುವರೆಗೂ 28 ಸೆಂಟಿಮೀಟ್ರ್ ಮಳೆ ಬದಲಾಗಿತ್ತು. ವಾಡಿಕೆ ಮಳೆ ಅಂದರೆ 15 ಸೆಂಟಿಮೀಟ್ರು, ಹೆಚ್ಚು 13 ಸೆಂಟಿಮೀಟ್ರು. ಹೆಚ್ಚಿನ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 32, ಕನಿಷ್ಠ 20.4, 4.5 mm ಮಳೆ ಬದಲಾಗಿತ್ತು. March 1ನೇ ತಾರೀಕಿಂದ ಇವತ್ತುವರೆಗೂ 23 ಸೆಂಟಿಮೀಟ್ರ್ ಮಳೆ ಬದಲಾಗಿದೆ. ವಾಡಿಕೆ ಮಳೆ 13 ಸೆಂಟಿಮೀಟ್ರು, ಹೆಚ್ಚಿತ್ತಂದರೆ 10 ಸೆಂಟಿಮೀಟ್ರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 34.6 ಇತ್ತು, ಕನಿಷ್ಠ 20. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 34.6, ಕನಿಷ್ಠ 22, 1 ಸೆಂಟಿಮೀಟ್ರ್ ಮಳೆ ಬದಲಾಗಿತ್ತು. March 1ನೇ ತಾರೀಕಿಂದ ಇವತ್ತುವರೆಗೂ 22 ಸೆಂಟಿಮೀಟ್ರ್ ಮಳೆ ಬದಲಾಗಿತ್ತು. ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಲ್ಲಿ ಇವತ್ತು ಮತ್ತು ನಾಳೆ ಆಕಾಶವು ಮೋಡವಾಗಿರುತ್ತೆ. ಸಂಜೆಗೆ ಅಥವಾ ರಾತ್ರಿಗೆ ಒಂದೆರಡು ಸಮಯ ಮಳೆ ಅಥವಾ ಗುಡುಗು ಮಿಂಚುಗಿದ ಮಳೆ ಆಗುವ ಸಾಧ್ಯತೆ ಇದೆ. ಇವತ್ತು ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ 32 ಮತ್ತು 21°C ಇರುವ ಸಾಧ್ಯತೆ ಇದೆ. ಈ ಗುಡುಗು ಮಿಂಚುಗಿದ ಮಳೆ ಆಗುವ ಸಮಯದಲ್ಲಿ ಇವತ್ತು ಕೆಲವು ಕಡೆ ಕೆಲವು ನಿಮಿಷಗಳಿಗೆ ನೆಲೆಗಾಡಿನ ವೇಗ 30-40 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವಂಥ ಒಂದು ಸಾಧ್ಯತೆ ಇದೆ. ಧನ್ಯವಾದ.